ಒಕ್ಕಲಿಗರ ಮೀಸಲಾತಿ ಕುರಿತು ಸಿಎಂ ಅವರನ್ನ ಭೇಟಿ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಮನಗರದಲ್ಲಿ ಸಚಿವ ಅಶ್ವಥ್ ನಾರಾಯಣ್ ಮಾತನಾಡಿದ್ದಾರೆ. ಒಕ್ಕಲಿಗ ಸಮುದಾಯಕ್ಕೆ ಹಲವು ಸಮಸ್ಯೆಗಳಿದೆ, ಸಮುದಾಯಕ್ಕೆ ಆರ್ಥಿಕ ಸ್ವಾವಲಂಬನೆ ಬೇಕಿದೆ, ಗ್ರಾಮೀಣ ಭಾಗದಲ್ಲಿ ಹಲವರು ಜಮೀನು ಕಳ್ಕೊಂಡಿದ್ದಾರೆ, ಎಲ್ಲ ಸಮಸ್ಯೆಗಳ ಬಗ್ಗೆ ಗಮನ ಹರಿಸೋದಕ್ಕೆ ಮಾಡಿದ್ದಾರೆ. ಒಂದೂವರೆ ವರ್ಷದಿಂದ ಮೀಸಲಾತಿ ಬಗ್ಗೆ ಹೋರಾಟ ಮಾಡ್ತಾ ಇದ್ದೀವಿ ಅಂತಲ್ಲ ಅಶ್ವಥ್ ನಾರಾಯಣ್ ಮಾತನಾಡಿದ್ದಾರೆ ರಾಮನಗರದಲ್ಲಿ. ಇವತ್ತೆಲ್ಲ ಸಮುದಾಯಗಳ ಹೋರಾಟ ಇದೆ, ವಿಶೇಷವಾಗಿ ಒಕ್ಕಲಿಗ ಸಮುದಾಯದನ್ನು ಒಂದು ಬೇಡಿಕೆ ಇರುವಂತದ್ದು. ಜನಸಂಖ್ಯೆ ಆಧಾರಿತವಾಗಿ ಒಕ್ಕಲಿಗರ ಸಮುದಾಯದವರಿಗೆ ಇವತ್ತೆಲ್ಲ ಭೂಮಿಯನ್ನು ಕಳ್ಕೊಂಡಿರುವಂಥದ್ದಿದೆ. ಯಾವುದೇ ಒಬ್ಬ ರೈತನಿಗೆ ಹೆಚ್ಚಿನ ಬೆಲೆ ಸಿಗೋದು ಭಾಳ ಕಷ್ಟಕರವಾಗಿದೆ. ಹಾಗಾಗಿ ಆರ್ಥಿಕ ಸ್ವಾವಲಂಬನೆಗಳು ಬದುಕನ್ನು ರೂಪಿಸ್ಕೊಳ್ಳೋಕ್ಕೆ ಒಂದು ವ್ಯವಸಾಯದಲ್ಲಿ ಭಾಳ ಸವಾಲಾಗಿರುತ್ತೆ. ಇವನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಜಮೀನನ್ನು ಕಳ್ಕೊಳ್ತಾ ಇದ್ದಾರೆ. ಒಂದು ಕಡೆ ಕೈಗಾರಿಕೆ, ಒಂದು ಕಡೆ ನಗರ ಅಭಿವೃದ್ಧಿ ಆಗ್ತಿರುವಂಥದ್ದು, ಬೇರೆ ಬೇರೆ ಎಲ್ಲ ಕಾರಣದಲ್ಲೂ ಎಲ್ಲ ಒಂದು ಬದುಕನ್ನು ರೂಪಿಸ್ಕೊಳ್ಳಿಕ್ಕೆ ಗ್ರಾಮೀಣ ಭಾಗದಲ್ಲಿರುವಂಥ ಒಕ್ಕಲಿಗರಿಗೆ ಭಾಳಷ್ಟು ಸಮಸ್ಯೆ ಇರುವಂಥದ್ದು. ನಗರ ಭಾಗದಲ್ಲಿರುವಂಥ ಇವರು ಜ್ಯೂಸ್ ಮತ್ತು ಐಸ್ ಕ್ರೀಮ್ ಶಾಪ್ ರನ್ ಮಾಡ್ತಾರೆ, ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡಬೇಕಾ, ಇವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ಒಕ್ಕಲಿಗರಿಗೆ ಏನೊಂದು EWSನಲ್ಲಿ ಏನು ರಿಸರ್ವೇಷನಲ್ಲಿ ಕವರ್ ಆಗಲ್ಲ, ಅವರಿಗೆ EWSನಲ್ಲಿ ಕವರ್ ಆಗಲಿಕ್ಕೆ ಯಾವುದೇ ಕಾನೂನು ಪ್ರಕಾರವಾಗಿ ಇವೆಲ್ಲವನ್ನು ಕಾನೂನಿನ ಚೌಕಟ್ಟಿನಲ್ಲೇ ಈ ಎಲ್ಲ ವಿಚಾರಗಳನ್ನು ಏನು ಪ್ರಜಾಪ್ರಭುತ್ವದಲ್ಲಿ ನೋಡಿ ಚರ್ಚೆ ಮಾಡ್ಬೋದು, ಪ್ರಶ್ನೆ ಮಾಡಲಿಕ್ಕೆ ಇರುತ್ತೆ, ಪ್ರಶ್ನೆ ಮಾಡ್ಬೋದು. ವಿಚಾರಗಳು ಪ್ರಶ್ನಾತೀತವಾಗಿರುವಂಥದ್ದು, ರಿಸರ್ವೇಷನ್ ಎಷ್ಟು ಮಟ್ಟಿಗೆ ಸೂಕ್ತ ಸೂಕ್ತ ಅಲ್ಲ ಅನ್ನೋ ವಿಚಾರಗಳು ಪ್ರಶ್ನೆ ಆಗ್ತಾನೆ ಇರುತ್ತೆ. ಪರವಾಗಿರೋದು, ವಿರುದ್ಧವಾಗಿರೋದು, ಎಷ್ಟು ಸೂಕ್ತ, ಯಾರಿಗೆ ಕೊಡಬಾರ್ದು, ಯಾರು ಕೊಡಬಾರ್ದು ಅನ್ನೋ ಚರ್ಚೆಗಳು ಹಲವಾರು ವರ್ಷದಿಂದ ನಡ್ಕೊಂಡೇ ಬರ್ತಿದೆ. ಈ ಚರ್ಚೆಗಳು ಏನು ಅವ್ರೇನು ಪ್ರಶ್ನೆ ಮಾಡಿರೋಂಥದ್ದನ್ನ ನಾವು ಪ್ರಶ್ನೆ ಮಾಡಬಾರ್ದು ಅಂತಲ್ಲ, ವ್ಯಕ್ತ ಮಾಡಿದ್ದಾರೆ. ಅಟ್ಲೀಸ್ಟ್ ಪ್ರಜಾಪ್ರಭುತ್ವದಲ್ಲಿ ವ್ಯಕ್ತ ಮಾಡಬೇಕು. ಆಗಲೇ ಪ್ರಜಾಪ್ರಭುತ್ವದಲ್ಲಿ ವಿಚಾರಗಳು ಆಚೆ ಬರುವಂಥದ್ದು ಇಲ್ಲದೇ ಏನು ಮನುಷ್ಯನಿಗಿರೋಂಥ ಆಲೋಚನೆಗಳನ್ನು ಆಚೆ ಬರಬೇಕು, ಬರಲಿ, ಚರ್ಚೆಗಳಾಗಬೇಕು ಸಮಾಜದಲ್ಲಿ. ಇವರು ಜ್ಯೂಸ್ ಮತ್ತು ಐಸ್ ಕ್ರೀಮ್ ಶಾಪ್ ರನ್ ಮಾಡ್ತಾರೆ, ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡಬೇಕಾ, ಇವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.